ಅಜ್ಮೀರ್ ಇದೆ, ಅಥವಾ ನಮ್ಮ ಮಂಗಳೂರಿನಲ್ಲಿ ಮುಡಿಪು ನಮ್ಮ ಕ್ರಿಶ್ಚಿಯನ್ ದೊಡ್ಡ ಮಟ್ಟದ ಒಂದು ಪವಿತ್ರವಾದ ಮುಡಿಪು ಚರ್ಚ್ ಇದೆ, ಅಲ್ಲಿ ಕೂಡ ಇವತ್ತು ಈ ಸ್ಕೀಮ್ ಅನ್ನು ಅಳವಡಿಸಬೇಕೆಂದು ನಾನು ಇವತ್ತು ಕೇಳಲಿಕ್ಕೆ ನಾನು ಇವತ್ತು ಸಭಾಧ್ಯಕ್ಷರು ಬಯಸ್ತೇನೆ. ಬಹುಶಃ ಇವತ್ತು ದೀರ್ಘವಾಗಿ ನಾನು ಮಾತಾಡದೆ ಈಗಾಗಲೇ ನಮ್ಮ ಸರ್ಕಾರ ಇವತ್ತು ಹೇಳಿದೆ, ಎಲ್ಲ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಸರಿಪಡಿಸಲು ನಾವು ಬಂಡವಾಳ ಹೂಡಿಕೆದಾರರ ಸಮಾವೇಶ ನಾವು ಮಾಡ್ತೀವಿ ಅಂತ ಹೇಳಿ. ಬಹುಶಃ ನಾನು ಸಭಾಧ್ಯಕ್ಷ ನಿಮಗೆ ಸರ್ಕಾರಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು, ವಿಶ್ವದ ವಾತಾವರಣದಲ್ಲಿ ಮಿತ್ಯ ಬೆಳವಣಿಗೆ ಎಂದೂ ಕೂಡ ಸಾಧ್ಯವಿಲ್ಲ, ರಕ್ತದ ಮಡುವಿನಲ್ಲಿ ಆರ್ಥಿಕತೆ ಎಂದು ಕೂಡ ಸಾಧ್ಯವಿಲ್ಲ. ನೀವು ಬಂಡವಾಳ ಹೂಡಿಕೆದಾರ ಸಮಾವೇಶ ಮಾಡೋ ಮುಂಚೆ ಸಾಮರಸ್ಯ ಸಮಾವೇಶ ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಮಾಡಬೇಕಾಗ್ತದೆ. ಇವತ್ತು ಶಾಲಾ ಕಾಲೇಜಿನಲ್ಲಿ ಸಮಸ್ಯೆ ಆಗಿದ್ದುಕೊಂಡು ಯಾರು ಇವತ್ತು ಅವರ ಸ್ವಂತ ಮಕ್ಕಳನ್ನು ಬಹುಶಃ ಈ ನಮ್ಮ ಜಿಲ್ಲೆಗೆ ಯಾರು ನಮ್ಮ ರಾಜ್ಯಕ್ಕೆ ಶಿಕ್ಷಣಕ್ಕೆ ಯಾರು ಕಲಿಸ್ತಾರೆ? ಇವತ್ತು ನಮ್ಮ ಕರ್ನಾಟಕ ಮತ್ತು ನಮ್ಮ ಬಹುಶಃ ಇವತ್ತು ಇಡೀ ನಮ್ಮ ರಾಜ್ಯ ಶೈಕ್ಷಣಿಕವಾದ ಕಾಶಿ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಅವರು ವಿಶ್ವ ದೇಶ ಮಕ್ಕಳು ಕೂಡ ನಮ್ಮಲ್ಲಿ ಕಲೀಲಿಕ್ಕೆ ಬರ್ತಾ ಇದ್ರು. ಇವತ್ತು ಈ ಪರಿಸ್ಥಿತಿ ಬಂದು ಯಾರು ಕೂಡ ಯಾರು ಬರ್ತಾರೆ ಟಿ ವಿಯಲ್ಲಿ ಪೇಪರಲ್ಲಿ ನಮ್ಮ ರಾಜ್ಯದಲ್ಲಿ ಆದಂಥ ವಿಚಾರ ನೋಡಿದರೆ ಯಾರಾದ ಅವರ ಮಕ್ಕಳನ್ನು ಕಲಿಸ್ತಾರಾ? ಕಲಿಸ್ಲಿಕ್ಕೆ ಸಾಧ್ಯ ಉಂಟಾ? ಅಲ್ಟಿಮೇಟ್ಲಿ ಇಷ್ಟೆಲ್ಲ ಕಾಲೇಜ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರುವಾಗ ನಮ್ಮ ಮಕ್ಕಳಿಗೆ ನಮ್ಮ ಬರುವಂಥ ಸ್ಟೂಡೆಂಟ್ಸ್ ಕಡಿಮೆ ಆದರೆ ಅಲ್ಟಿಮೇಟ್ ಲಾಸ್ ಯಾರು ನಮ್ಮ ರಾಜ್ಯದ ಜನತೆಗೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಸೊ ಇದನ್ನೆಲ್ಲ ಕೂಡ ಇವತ್ತು ಆಲೋಚನೆ ಅಗತ್ಯ ಇದೆ. ಅದರ ಜೊತೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಇವತ್ತು ನಾವು ಸರಿದಾರಿಗೆ ತರುವಂಥ ಕೆಲಸವನ್ನು ಸರ್ಕಾರ ಇವತ್ತು ಮಾಡಬೇಕಂದು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಭಾಧ್ಯಕ್ಷರು ಇವತ್ತು ಬಹುಶಃ ರಾಜ್ಯದಲ್ಲಿ ಬೇರೆ ಇನ್ನೂ ಎಷ್ಟೊತ್ತು ಮಾತಾಡ್ತೀರಾ? 5 to 10 minutes ಆದಷ್ಟು ಬೇಗ. ಇವತ್ತೇ ಬಜೆಟ್ ಮೇಲಿನ ಚರ್ಚೆ ಮುಗಿಯತ್ತೆ ಖಂಡಿತ. ನಾಳೆ ಉತ್ತರ ಕೊಡೋದು ಅಂತ ಆಗಿದೆ ಮುಖ್ಯಮಂತ್ರಿಗಳು, ಇನ್ನು ಕೆಲವರು ಮಾತಾಡೋರಿದ್ದಾರೆ. ಅದರಿಂದ ನಾಳೆ ಕ್ವಶನ್ ಅವರ್ ಆದ್ಮೇಲೆ ಮಧ್ಯಾಹ್ನದವರೆಗೂ ಮಾತಾಡ್ಲಿ, 3 ಗಂಟೆಗೆ ಉತ್ತರ ಕೊಡ್ಲಿ. ಅಲ್ಲ, ತೀರ್ಮಾನ ಏನಾಗಿತ್ತು ನೀವು ಮಾತಾಡ್ಬೇಕಪ್ಪ. ಅಲ್ಲ, ನನಗೆ ಮಾತಾಡಬಾರ್ದು ಅಂತಾನೆ ಇಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಇವತ್ತು ಬಜೆಟ್ನ ಮೇಲಿನ ಚರ್ಚೆ ಇವತ್ತು ಮುಗಿಸೋಣ. ಇಲಾಖೆ ಮೇಲಿನ ಚರ್ಚೆಯಲ್ಲಿ ಹೊಸ ಶಾಸಕರಿಗೂ ಬಹಳಷ್ಟು ಅವಕಾಶ ಸಿಗುತ್ತೆ. ಈಗ ಹಿಂದೆ ಎಲ್ಲ ಏನ್ ಮಾಡ್ತಿದ್ದು, ಜನರಲ್ ಬಜೆಟ್ ಮೇಲೆ 10 days 2 ವಾರ ನಡೆಸ್ತಿದ್ದು, ಆಮೇಲೆ 3 ವಾರ ಇದ್ರ ಮೇಲೆ ಮಾಡ್ತಿದ್ದು, ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ಮಾಡ್ತಿದ್ದು. ಈಗ ಎರಡು ಕ್ಲಬ್ ಆಗ್ಬಿಟ್ಟಿದ್ದಾವೆ. ಅದರಿಂದ ಈಗ ಕೆಲವರು ಇನ್ನೊಂದು ಕೆಲವರು ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಅವ್ರು ಮಾತಾಡಬೇಕು. ಇನ್ನು ಆ ಕಡೆಯವರು JDSನವ್ರು ಮಾತಾಡಬೇಕು, ಅಲ್ಲಿ ಯಾರು ಒಬ್ಬರು ಇಬ್ಬರು ಮಾತಾಡಬೇಕು. ಅದರಿಂದ ಮಾತಾಡಲಿ. ಇವತ್ತು ಎಷ್ಟು ಹೊತ್ತಿಗೆ ಮಾತಾಡೋಕ್ಕಾಗುತ್ತೆ ಅಷ್ಟೊತ್ತು ಮಾತಾಡಲಿ, 7 ಗಂಟೆ 8 ಗಂಟೆವರೆಗೂ ಮಾತಾಡಲಿ. ಆಮೇಲೆ ನಾಳೆ 3 ಗಂಟೆವರೆಗೂ ಕ್ವಶನ್ ಅವರು ಹೆಂಗೂ 12 ಗಂಟೆ ಆಗುತ್ತಲ್ಲ, 12:30 ಆಗುತ್ತೆ. ಆಮೇಲೆ 1.5 ಗಂಟೆ ಮಾತಾಡಲಿ, 3 ಗಂಟೆಗೆ ಉತ್ತರ ಕೊಡಲಿ ಮುಖ್ಯಮಂತ್ರಿಗಳು. ಹಾಗಾದ ಸಭಾಧ್ಯಕ್ಷರೇ, ನಾನು ಬಹುಶಃ ಹೇಳ್ತಿದ್ದೆ ಬಂಡವಾಳ ಹೂಡಿಕೆದಾರ ಸಮಾವೇಶ ಬೇಗ ಮುಗಿಸ್ಲಿಕ್ಕೆ ಗಿಂತಲೂ ಅದಕ್ಕಿಂತ ಮೊದಲು ಸಾಮರಸ್ಯ ಸಮಾವೇಶ ನಮ್ಮ ರಾಜ್ಯದಲ್ಲಿ ಇವತ್ತು. ಕರ್ನಾಟಕ ಇಸ್ ಬರ್ನಿಂಗ್, ಇಲ್ಲಿ ಬಂಡವಾಳ ಹೂಡಿಕೆದಾರ ಕರೆಯೋದ್ರಿಂದ ಪ್ರಯೋಜನ ಆಗಲ್ಲ, ಬಹಳ ಅಘಾತವಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಮಾತಾಡಿದ್ರಿ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಏನಾಗಿದೆ ಮತ್ತೆ ಅದಕ್ಕೆ ಯಾರ ಕಾರಣ ಅಂತೇಳಿ. ಲಾ ಅಂಡ್ ಆರ್ಡ್ರು ಹಾಳಾಗಿ ಹೋಗ್ಬಿಟ್ಟಿದೆ, ಇದ್ದಿದ್ರಿ ಎಲ್ಲಾಗೈತೆ ಅನ್ನೋ ಸ್ವಲ್ಪ ಹೇಳ್ಬೇಕಲ್ಲ, ಇದು ವಿಧಾನಸಭೆ ಅಲ್ವಾ? ಹಿಂಗೆ ವೇಗಾಗಿ ನೀವು ಮಾತಾಡಿ ಕೂತ್ಕೊಂಡ್ಬಿಟ್ರೆ ಗತಿ, ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತಿದ್ದೀವಿ ಅಲ್ಲ, ಕೇಳಿದಕ್ಕೆ ನನಗೆ ಏನು ಬೇಕೋ ಮಾತಾಡ್ಕೊಂಡು ಹೋಗ್ಬಿಟ್ರಿ ಅಂತಲ್ಲ. ಕೇಳಿದಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೇನೆ ಸಭಾಧ್ಯಕ್ಷರೇ. ಯಾರು ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್? ಅನಾರ್ಕಿ. ನಾನು ಯಾರು ಜವಾಬ್ದಾರಿ ಅನಾರ್ಕಿಗೆ? ನಾನೀಗ ತೆಗಿರಿ ರೆಕಾರ್ಡ್ ಹೇಳ್ರಿ, ನೀವು ಹೋಮ್ ಮಿನಿಸ್ಟರ್ ಕೂತ್ಕೊಂಡು ಯಾರಿಂದ ಸೃಷ್ಟಿ ಆಯ್ತ್ರಿ ಇದು? ಏನು ಗೌರ್ಮೆಂಟ್ ಆಸ್ ಸ್ಪಾಯ್ಲ್ಡ್ ಎಂಟೈರ್ ಎನ್ವೈರನ್ಮೆಂಟ್ ಇನ್ ಸ್ಟೇಟ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಅಂತ ಅಪೋಸಿಷನ್ ಟು ಮೇಂಟೈನ್ ಲಾ ಆರ್ಡರ್ ಮಾತಾಡೋದ್ರಿಂದ ಏನು ಇಲ್ಲ, ಪ್ರಯೋಜನ ಆಗೋದಿಲ್ಲ. ಅವರು ಹೇಳ್ತಾರೆ ಬಿಡಿ, ಯಾಕೆ ಅಪೋಸಿಷನ್ ಬರ್ತಾರೆ ಹೇಳ್ತಾರೆ ಬಿಡ್ರಿ, ಈಗ ಯಾಕೆ ಜವಾಬ್ದಾರಿ ಅಂತಾರೆ? ನೀವು ಜವಾಬ್ದಾರಿ
ಸಮಾಜದಲ್ಲಿ ಶಾಲಾ ಮಕ್ಕಳ ಮನಸ್ಸು ಹಾಳು ಮಾಡಿ ಚರ್ಚೆ ಮಾಡಿ ಡಿಸ್ಪ್ಯೂಟ್ ಮಾಡ್ತಾರೆ ನೀವು ಮತ್ತೆ ಮಕ್ಕಳಿಗೆ ವಿದ್ಯೆ ನಿರಾಕರಿಸ್ತೀರಿ ಅಂತ ಶಿವಮೊಗ್ಗದಲ್ಲಿ ಎಲ್ಲರೂ ಹೋಗ್ತಾರೆ ಮತ್ತದೇನು ಯಾರು ಎತ್ತು ಕಟ್ಟಿದ್ದು ಅಲ್ಲಿ ಜೀವ ಹೋಗಿತ್ತು ಮಾತ್ರ ಕೇಳಿದ್ರು ಅಲ್ಲ ರಾಜ್ಯದಲ್ಲಿ ಅಲ್ಲಲ್ಲ ಫಿನಿಶ್ ಅಲ್ಲಲ್ಲ ಇಲ್ಲ ಮಾಧುಸ್ವಾಮಿ ಸರ್ ಲಾ ಅಂಡ್ ಆರ್ಡರ್ ಅಲ್ಲ ಒಂದ್ ನಿಮಿಷ ಕೇಳಿ ಮಾನ್ಯ ಅಧ್ಯಕ್ಷರೇ ನ್ಯೂಸ್ ಫಸ್ಟ್